ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಸಿ ಮೀಸಲು ಲಂಬಾಣಿ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಎಂದು ತಾಲೂಕಾ ಲಂಬಾಣಿ ಸಮುದಾಯ ಸಂಘದ ಅಧ್ಯಕ್ಷ ಕುಮಾರ್ ನಾಯಕ ಆಗ್ರಹಿಸಿದ್ದಾರೆ. ಹೊಳಲ್ಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಮುದಾಯದ ಲಂಬಾಣಿ ಸಮುದಾಯದ ಮುಖಂಡರ ಸಭೆ ನಡೆಸಿ ಅವರು ಮಾತನಾಡಿದರು. ಕಳೆದ 75 ವರ್ಷಗಳಿಂದ ಲಂಬಾಣಿ ಸಮುದಾಯ ಕ್ಷೇತ್ರದಲ್ಲಿ ಮತದಾನ ಮಾಡುತ್ತಿದ್ದರೂ ಇದುವರೆಗೂ ರಾಜಕೀಯವಾಗಿ ಅಸ್ತಿತ್ವ ಕಾಣದೆ ಸಂಕಷ್ಟದಲ್ಲಿದೆ. ರಾಜಕೀಯ ಸ್ಥಾನಮಾನದಿಂದ ಸಂಪೂರ್ಣ ವಂಚಿತವಾಗಿದೆ. ಗ್ರಾಮ ಪಂಚಾಯಿತಿ ತಾಲೂಕಾ ಪಂಚಾಯಿತಿಗೆ ಮಾತ್ರ ಸೀಮಿತವಾಗಿದೆ. ಹೀಗಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಕ್ಷೇತ್ರವಾಗಿರುವ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಈ ಬಾರಿ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿದರು. ಹೊಳಲ್ಕೆರೆ ಕ್ಷೇತ್ರದಲ್ಲಿ 42 ತಾಂಡಗಳಲ್ಲಿ 28,000 ಮತ ಸಂಖ್ಯೆ ಇದ್ದು ಇದುವರೆಗೂ ಕ್ಷೇತ್ರದಲ್ಲಿ ನಿಂತ ಎಲ್ಲ ಸಮುದಾಯಕ್ಕೂ ಮತ ನೀಡಲಾಗಿದೆ. ಸ್ವಾತಂತ್ರ್ಯದ ನಂತರ ಮೊದಲ ಚುನಾವಣೆಯಾದ ಜಂಟಿ ಕ್ಷೇತ್ರವಾಗಿದ್ದ ಅಂದಿನ ಮಾಜಿ ಶಾಸಕ ದುಗ್ಗಪ್ಪ ಮತ್ತು ಶಿವಪ್ಪ, ತದನಂತರ ಸಿದ್ದರಾಮಪ್ಪ, ಪರಮೇಶ್ವರಪ್ಪ, ತಾಳ್ಯದ ಜೆಸಿ ಮಂಜುನಾಥ್, ಗುಂಡೇರಿ ಶಿವಲಿಂಗಪ್ಪ, ತುಪ್ಪದಹಳ್ಳಿ ಯುಎಚ್ ತಿಮ್ಮಣ್ಣ, ಎವಿ ಉಮಾಪತಿ, ಎಬಿ ತಿಪ್ಪೇರುದ್ರಪ್ಪ, ಪಿ ರಮೇಶ್ ಸೇರಿದಂತೆ ಎಲ್ಲರಿಗೂ ನಮ್ಮ ಸಮುದಾಯ ನಿರಂತರವಾಗಿ ಬೆಂಬಲಿಸಿದೆ ಎಂದು ಹೇಳಿದರು. ಪ್ರಧಾನ ಕಾರ್ಯದರ್ಶಿ ಚಂದ್ರನಾಯ್ಕ ಮಾತನಾಡಿ, 2008ರಲ್ಲಿ ಹೊಳಲ್ಕೆರೆ ಕ್ಷೇತ್ರವನ್ನು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿ ಪರಿವರ್ತನೆ ಮಾಡಿದ ನಂತರ ಲಂಬಾಣಿ ಸಮುದಾಯಕ್ಕೆ ರಾಜಕೀಯವಾಗಿ ಪ್ರಾತಿನಿಧ್ಯ ದೊರೆತಿಲ್ಲ. ಲಂಬಾಣಿ ಸಮುದಾಯ ಕಾಂಗ್ರೆಸ್, ಬಿಜೆಪಿ ಮತ್ತು ಪ್ರಾದೇಶಿಕ ಪಕ್ಷಗಳ ಜೊತೆ ಗುರುತಿಸಿಕೊಂಡಿದ್ದರು. ಕಳೆದ ಹಲವು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷಕ್ಕೆ ಮತ ನೀಡಿ ಪಕ್ಷವನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಅದೇ ರೀತಿಯಾಗಿ ಸ್ಥಳೀಯ ಶಾಸಕರಾದ ಎಂ ಚಂದ್ರಪ್ಪನವರಿಗೆ ಹಾಗೂ ಮಾಜಿ ಸಚಿವ ಎಚ್ ಆಂಜನೇಯವರಿಗೆ ರಾಜಕೀಯವಾಗಿ ಸ್ಥಾನಮಾನ ಕಲ್ಪಿಸಿಕೊಡಲು ಲಂಬಾಣಿ ಸಮುದಾಯ ಮತ ನೀಡಿದೆ. ಅದರಂತೆ ಈ ಬಾರಿ ಲಂಬಾಣಿ ಸಮುದಾಯಕ್ಕೆ ಎರಡು ರಾಜಕೀಯ ಪಕ್ಷಗಳು ಆದ್ಯತೆ ನೀಡಬೇಕಿದ್ದು, ನಮ್ಮ ಸಮುದಾಯದಲ್ಲಿರುವ ರಾಜಕೀಯ ಮುಖಂಡರಾದ ಕಾಂಗ್ರೆಸ್ ಪಕ್ಷದ ವೆಂಕಟೇಶ್ ನಾಯ್ಕ ಹಾಗೂ ವಕೀಲರಾದ ಲೋಕೇಶ್ ನಾಯ್ಕ ಇವರಿಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಬಿಜೆಪಿ ಪಕ್ಷದ ವತಿಯಿಂದ ಡಾ ಜಯಸಿಂಹ ಲೋಕನಾಥ್, ಜಯಸಿಂಹ ಕಟ್ರೋತ್, ದೇವೇಂದ್ರ ನಾಯ್ಕ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಈ ಬಾರಿ ಲಂಬಾಣಿ ಸಮುದಾಯಕ್ಕೆ ಆದ್ಯತೆ ನೀಡಬೇಕು ಎಂದು ಪಕ್ಷದ ಅಧ್ಯಕ್ಷರಲ್ಲಿ ಮುಖಂಡರಲ್ಲಿ ಮನವಿ ಮಾಡಿದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜ ನಾಯ್ಕ, ಸಿ ನಂದಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹವಳಿಹಟ್ಟಿ ಬಸವರಾಜ ನಾಯ್ಕ, ಲಂಬಾಣಿ ಸಮುದಾಯದ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಆರ್ ಡಿ ಕವಾಲ್, ಉಪಾಧ್ಯಕ್ಷ ನೂಲೆನೂರು ಪುಟ್ಟನಾಯ್ಕ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಗೋಪಾಲ್ ನಾಯ್ಕ, ಶಿವಗಂಗಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಂಜು ಮಹೇಂದ್ರ, ಜಗದೀಶ್ ನಾಯ್ಕ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಇ ಚಂದ್ರನಾಯ್ಕ ಸೇರಿದಂತೆ ಹಲವಾರು ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಎಸ್ ವೇದಮೂರ್ತಿ, ಎನ್ಕೆ ಸ್ಟಿಫೋರ್, ಹೊಳಲ್ಕೆರೆ. ಕಾಂಗ್ರೆಸ್ ಬಂದಾಗ ನಮ್ಮ ಬಿಳಗುಂದಿಹಟ್ಟಿ ವೆಂಕಟೇಶ್ ನಾಯ್ಕ ಬರಿದ್ದಾರೆ, ಆಮೇಲೆ ಕುಡಿನೇರ ಕಟ್ಟೆ ವಕೀಲರು ಲೋಕೇಶ್ ನಾಯ್ಕ ಬರಿದ್ದಾರೆ, ಬ್ರಹ್ಮಸಾಗರ ವ್ಯಾಪ್ತಿಯಲ್ಲಿ ಬರುವಂತ ಅನಿಲ್ ಕುಮಾರ್ ನಾಯ್ಕ ಅವರಿದ್ದಾರೆ ಸರ್. ಸೊ ಈ ಅಭ್ಯರ್ಥಿಗಳು ಅವರ ಪಕ್ಷದಲ್ಲಿ ದುಡಿದಿದ್ದಾರೆ, ಜನಾಂಗನೂ ಕೂಡ ಅವರವರ ಪಕ್ಷಗಳಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಘಟಕದ ಅಧ್ಯಕ್ಷರುಗಳಾಗಿ, ಆಮೇಲೆ ಅಧ್ಯಕ್ಷರು ಪಂಚಾಯಿತಿ ಅಧ್ಯಕ್ಷರುಗಳಾಗಿ ಆ ಪಕ್ಷದ ಏನು ಚಟುವಟಿಕೆಗಳು ಇರ್ತಾವೋ, ಅವ್ರೇನು ಕೆಲಸ ಕಾರ್ಯಗಳು ಹೇಳ್ತಾರೋ ಅದನ್ನು ಶಿಸ್ತುನಿಷ್ಠವಾಗಿ ಅವರು ಕೆಲಸಗಳನ್ನು ಮಾಡ್ತಿದ್ದಾರೆ ಪಕ್ಷಕ್ಕೆ. ಹಾಗಾಗಿ ಆ ಒಂದು ಆಧಾರದ ಮೇಲೆ ಆಮೇಲೆ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಒಳಗಡೆ ಈ ಸಮುದಾಯ ಸರಿಸುಮಾರು ಹೊಳಲ್ಕೆರೆ ತಾಲೂಕಲ್ಲಿ 5 ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ 33 ತಾಂಡಗಳಿದ್ದಾವೆ, ಆಮೇಲೆ ಭರಮಸಾಗರ ವ್ಯಾಪ್ತಿ 2 ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ 9 ತಾಂಡಗಳಿದ್ದಾವೆ. ಅವೆರಡೂ ತಾಂಡಗಳು ಎರಡೂ ಸೇರಿಕೊಂಡಾಗ ಸುಮಾರು 42 ತಾಂಡಗಳು ಸೇರಿ ಒಂದು 28 ಸರಿಸುಮಾರು 28,000 ಮತಗಳು ನಮ್ಮ ಸಮುದಾಯದ್ದಿದ್ದಾವೆ. ಹಾಗಾಗಿ ಈ ಆಧಾರದ ಮೇಲೆ ನಮಗೆ ಈ ರಾಷ್ಟ್ರೀಯ ಪಕ್ಷಗಳು ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತಂತೇಳಿ ನಾವು ಅವರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್.